नमस्कार ನಾನು ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಸಿಂದಗಿ ವಿಧಾನಸಭಾ ಕ್ಷೇತ್ರದ ಬೈಲೆಕ್ಷನ್ ನಡೆಯತಾ ಇದೆ ಸೋ ಇಲ್ಲಿನ ಜನರ ಅಭಿಪ್ರಾಯ ಏನು ಯಾರು ಇವರಿಗೆ ಕೆಲಸ ಮಾಡ್ಕೊಟ್ಟವರೆ ಇವರಿಗೆ ಯಾರು ವೋಟ್ ಹಾಕ್ತಾರೆ ಯಾರ ಪರ ಇವರು ಒಲವಿದೆ ಅಂತ ಕೇಳಬೇಕು ಅಂತ ನಾನು ಇವತ್ತು ಚಿಕ್ಕ ಸಿಂದಗಿಗೆ ಬಂದಿದ್ದೀನಿ ಇದು ಬಂದ್ರಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಸಿಂದಗಿ ಸಿಂದಗಿ ಇಲ್ಲಿಂದ ಒಂದು 3 ಕಿಲೋ 3 ರಿಂದ 4 ಕಿಲೋಮೀಟರ್ ಅಷ್ಟೇ ಸಿಂದಗಿ ನಗರಸಭೆ ಬರ್ತಾ ಎಸ್ ಇಲ್ಲಿಂದ ಹತ್ರನೇ 3 ರಿಂದ 4 ಕಿಲೋಮೀಟರ್ ಬಟ್ ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುತ್ತೆ ಇಲ್ಲಿನ ಗ್ರಾಮಸ್ಥರು ನನ್ನ ಜೊತೆ ಇದ್ದಾರೆ ಅವರ ಅಭಿಪ್ರಾಯ ಕೇಳ್ತೀನಿ ಸರ್ ನಮಸ್ಕಾರ ಹಾ ರೀ ತಮ್ಮ ಹೆಸರು ಸಿದ್ಲಿಂಗ್ ದೇವನಗೌತ್ರಿ ಸಿದ್ಲಿಂಗ್ ಅವರು ಏನು ಮಾಡ್ತಿದಿರಿ ನಾವು ಅಂಗಕಲ್ ಮಂಚರಿ ಒಂದು ದಂತ ಮಾಡ್ಕೊಂಡು ಕೂತೀವಿ ನಾವು ಈಗ ಯಾರು ಏನೋ ಒಂದು ಹೆಲ್ಪ್ ಯಾರು ಮಾಡಿಲ್ಲ ರೀ ನಮ್ಮ ಪಡೆಗೆ ನಾವು ಬದುಕಲಕತ್ತೇವೆ ರೀ ಯಾ ಪಕ್ಷದವರು ನಾವಲ್ಲ ನಮಗೆ ಯಾರು ಏನು ಎತ್ತ ಹಿಡಿದಿಲ್ಲ ರೀ ಒಂದು ಮನಗುಳಿ ಮುತ್ತವರು ಇದ್ದಾಳದಾಗ ನಾವೊಂದು ಅನಿಸಿಕೆ ಹೇಳಿದ್ರು ಅವರು ಅಂದ್ರ 50000 ರೂಪಾಯಿ ನಿನಗೆ ಅಂದಾನ ಕೊಡ್ತೀನಿ ಅಂತ ಹೇಳಿದ್ರಿ ಆದರೂ ಅವರು ಮಾಡಲಿಲ್ಲ ಆದರೂ ಮುತ್ತರು ಅವರು ಮಾಡಲಿಲ್ಲ ಈಗ ಅವರು ನಮ್ಮ ಜೊತೆ ಇಲ್ಲ ಈಗ ಚುನಾವಣೆ ಬಂದೈತೆ ವೋಟ್ ಹಾಕಬೇಕು ಈಗ ಯಾರು ವೋಟ್ ಹಾಕ್ತಿರಿ ಯಾರು ವೋಟ್ ಹಾಕ್ತೀರಿ ನೀವು ನಿಮಗೆ ಯಾರಿಗೆ ಯಾರಿಗೆ ಹಾಕಬಹುದು ಅನ್ಸುತ್ತೆ ಓಕೆ ನಿಮಗೆ ಯಾರಿಗೆ ಇಲ್ಲ ನೀವು ಇನ್ನು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಯಾರಿಗೆ ಹಾಕಬೇಕು ಅಂತ ಓಕೆ ಪರವಾಗಿಲ್ಲ ಯಾಕಂದ್ರೆ ಅವರಿಗೆ ಗೊಂದಲ ಇದ್ದಾಗ ಅದನ್ನ ಕೇಳಬಾರದು ಸೋ ಹಾಗಾಗಿ ಇಂದ ಇದ್ದ ಮನಗುಳಿಯವರು ಮಾಡ್ಕೊಡ್ತೀನಿ 50000 ಅನುದಾನ ಅಂತ ಹೇಳಿದ್ರು ಬಟ್ ಇವರಿಗೆ ಮಾಡ್ಕೊಳ್ಳಲಿಲ್ಲ ಅವರು ಅನ್ನೋದು ಅವರಿಗೆ ಬೇಜಾರ್ ಇದೆ ಓಕೆ ಬ್ರದರ್ ತಮ್ಮ ಹೆಸರು ಹುಳ್ಳಿ ಕೋಗಾರ ಅಂತ ನಿಮ್ದು ಓಟ್ ಇದೆಯಲ್ಲ ಓಟ್ ಇದೆಯಾ ಯಾರು ಓಟ್ ಮಾಡ್ತೀರಿ ಸರ್ ನಾವು ಓಟ ಇವರಿಗೆ ಮಾಡಬೇಕು ಅಂತ ಹೇಳಿ ನಮ್ಮ ಇದೆ ಇಲ್ಲರಿ ನಾರೆ ಅಲ್ಲಿವರೆಗೂ ನಮಗೆ ಏನು ಬರ್ತದ ಅದನ್ನ ತಿಳಿದು ಹಾಕ್ಬಿಡ್ತೀವಿ ಅಲ್ಲ ಈಗ ಏನು ಈಗ ಈ ವ್ಯಕ್ತಿ ಕೆಲಸ ಮಾಡ್ತಾರೆ ಈ ವ್ಯಕ್ತಿ ಪರವಾಗಿಲ್ಲ ಅಂತ ಏನಾರ ಇದೆಯಾ ಹಿಂಗೆ अशोक मनगुळि ओट हाक्ती रजाक ನಮ್ಮ ವೋಟ್ ಕಾಂಗ್ರೆಸ್ ಗೆ ಅಂತ ಹೇಳ್ತಾವ್ರೆ ಸರ್ ತಮ್ಮ ಹೆಸರು ನಮ್ಮ ಹೆಸರು ಯಮನಪ್ಪ ಹೊಸಮನಿ ಅಂತ ಹೇಳಿ ಯಮನಪ್ಪರ ತಮ್ಮ ವೋಟ್ ಯಾರಿಗೆ ನಮ್ಮ ವೋಟ್ ಬಿಜೆಪಿ ರಮೇಶ್ ಬೋಸನೂರು ಅವರಿಗೆ ಬೋಸನೂರು ಅವರು ಯಾಕೆ ವೋಟ್ ಹಾಕ್ತಿದಿರಿ ಅವರಿಗೆ ಕೆಲಸ ಮಾಡಾರಿ ಒಳ್ಳೆ ವ್ಯಕ್ತಿ ಎಲ್ಲ ಹೋದವರಿಗೆ ಬಂದವರು ಸ್ಪಂದಿಸ್ತಾರ ಒಳ್ಳೆ ವ್ಯಕ್ತಿ ಕೆಲಸ ಮಾಡಿದಾರ ಆ ಊರಾಗ ಈ ಊರಾಗ ಯಾವ ಊರಾಗ ಏನು ಬೇಕಾದ ಸಮುದಾಯ ಭವನ ಅವ್ರು ಕಟ್ಟಿಸ್ಕೊಟ್ರ ಊರ ಪ್ರಾಬ್ಲಮ್ ಏನಿದೆ ಎಲ್ಲ ಸಾಲ್ವ್ ಮಾಡ್ತಿದ್ದಾರೆ ಅವರಿಗೆ ನಾವು ರಮೇಶ್ ಬೋಸನೂರಿಗೆ ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಹಳ್ಳಿಗೆ ಈ ಕೂಟೂರು ರಸ್ತೆ ಮಾಡಿಕೊಟ್ಟಿದ್ದಾರೆ ಅವರು ಇಲ್ಲೆಲ್ಲ ಕೆಸರಾಗಿ ಹೋಗೋ ಭಾಳ ತ್ರಾಸ ಇತ್ತು ಇವು ಆ ಕಡೆ ಹೊಲಗಳಿಗೆ ಹೋಗೋರಿಗೆ ಕೂಟೂರು ಹೋಗ್ರಿ ನಡಬರ್ ಶಾರ್ಟ್ ಕಟ್ ರಸ್ತೆ ಮಂಜೂರು ಮಾಡಿಸ್ಕೊಟ್ಟಿದ್ರೆ ಈಗಾಗಲೇ ಡಾಂಬ್ರೀಕರಣ ಆಗಿದೆ ಹೋಗ್ತಾ ಇದ್ದಾರೆ ಎಲ್ಲ ರಸ್ತೆಯಲ್ಲಿ ಅವ್ರ ಬರ ಹತ್ರ ಹೋದರೆ ಯಾವ ಕೆಲಸ ಹೇಳಿದ್ರು ಮಾಡಿಕೊಟ್ಟಿದ್ದಾರೆ ಮಾಡ್ತಾ ಇದ್ದಾರೆ ನಮ್ಮ ಓಟ ಬಿ ಜೆ ಪಿ ಸರ್ ತಮ್ಮ ಹೆಸರು ನನ್ನ ಸರ್ ಷಣ್ಮುಖ ಹೊಸಮನಿ ಷಣ್ಮುಖ ಅವರೇ ಯಾರು ಓಟ್ ಮಾಡ್ತೀರಿ ನಾವು ಬಿ ಜೆ ಪಿ ಮಾಡ್ತೀವಿ ಕೆಲಸ ಮಾಡಿದಾರ ಕೆಲಸ ಮಾಡಿದ್ದಾರೆ ಓಕೆ ತಮ್ಮ ಹೆಸರು ಸರ್ ಹನುಮಂತ ಹೊಸಮನಿ ಅಂತ ಹನುಮಂತ ಹೊಸಮನಿ ಅವ್ರದ್ದು ಓಟ್ ಯಾರಿಗೆ ನಾವು ಬಿ ಜೆ ಪಿಗೆ ಮಾಡ್ತೀವಿ ರಮೇಶ್ ಬೋಸನವ್ರಿಗೆ ಯಾವ ಕಾರಣಕ್ಕೆ ಅವರು ಒಳ್ಳೆ ಜನ ಅದರ ಕೆಲಸ ಮಾಡ್ರ ಅಂತ ಹೇಳಿ ಅವರಿಗೆ ಮಾಡ್ತೀವಿ ನಾವು ಯಾವಾಗಲೂ ಅವರಿಗೆ ಮಾಡ್ಕೊತ ಬಂದಿದ್ದೀವಿ ಅವರಿಗೆ ಲಾಸ್ಟ್ ಟೈಮ್ ಸೋತ್ ಬಿಟ್ಟಿದ್ರು ಸೋತಿದ್ರು ಅವರು ಅಂದ್ರೆ ನಾವು ಅವರಿಗೆ ಮಾಡ್ಕೊತ ಬಂದಿ ಅವರಿಗೆ ಮಾಡ್ತೀವಿ ಸರಿ ಸರ್ ಆಯ್ತು ಆಯ್ತು ಅವರಿಗೆ ಮಾಡೋರು ಅವರಿಗೆ ಮಾಡೋರು ಬೂಸನೂರು ಸಕ್ಕರು ಎರಡನೇ ಬಾರಿ ಬರಬೇಕಾದ್ರೆ ಅವರು ಒಳ್ಳೆ ವ್ಯಕ್ತಿ ಆದರೆ ಏನು ಅಶೋಕ್ ಮನಗುಳಿಯವರು ನಮಗೆ ಹೇಳಿದ್ರು ಆದರೂ ನಾವು ಅವ್ರಿಗೆ ಓಟ್ ಹಾಕಲ್ಲ ಕಾಂಗ್ರೆಸ್ ಪಕ್ಷನ ಕಟ್ಟ ಅಭಿಮಾನಿ ಸಿದ್ದರಾಮಯ್ಯ ಫ್ಯಾನ್ಸ್ ಆದ್ರೆ ನಮ್ಮ ಬೂಸನೂರು ಸಕ್ಕರು ಬೇಕ್ರಿ ನಮ್ಮ ಕಾಂಗ್ರೆಸ್ ಅವರು ಪಕ್ಕಾ ಅಭಿಮಾನಿ ಸಿದ್ದರಾಮಯ್ಯ ಅಭಿಮಾನಿ ನಿಮಗೆ ಬೂಸನೂರು ಬೇಕು ಬೂಸನೂರು ಬಿಜೆಪಿ ಅಲ್ಲ ಅದೆಂಗೆ ನಮ್ಮ ಬೂಸನೂರು ಸಕ್ಕರು ಬೇಕ್ರಿ ಬಿಜೆಪಿ ಓಕೆ ಇವರು ಸಿದ್ದರಾಮಯ್ಯ ಅವರ ಅಭಿಮಾನಿ ಕಾಂಗ್ರೆಸ್ ಪಕ್ಕಾ ಫ್ಯಾನ್ ಆದ್ರೆ ನಮ್ಮ ಸಿಂದಗಿ ತಾಲೂಕಾ ಬೂಸನೂರು ಸಕ್ಕರು ಬೇಕು ಮ್ಯಾಲ ಮತ್ತು ಸಿದ್ದರಾಮಯ್ಯ ಸಾವಿರ ಬೇಕು ನಮಗೆ ಓಕೆ ಬೂಸನೂರು ಸಿಂದಗಿಗೆ ಬೇಕು ಮೇಲ್ಗಡೆ ಸಿದ್ದರಾಮಯ್ಯ ಬೇಕು ಅನ್ನೋದು ಇವರ ಅಭಿಪ್ರಾಯ ಬ್ರದರ್ ಓಟ್ ಇದೆಯಾ ಓಟ್ ಇದೆಯಾ ಓಟ್ ಇಲ್ಲ ಎಸ್ ಹಾ ಓ ಸರ್ ತಮ್ಮ ಹೆಸರು ನಾವು ಬಿಜೆಪಿ ಸಾವಿರ ಮಾಡ್ತೀವಿ ರೀ ಯಾರಿಗೆ ಬಿಜೆಪಿ ಬಿಜೆಪಿ ಬೂಸನೂರು ಅವರಿಗೆ ಯಾಕೆ ಅವ ನಮ್ಮ ತಾಲೂಕದವನ ಏನಿದೆ ಅಂತ ನೋಡ್ತಾನ ಉದಾನವ ಯಾರು ನೋಡ್ತಾರೆ ಮ್ಯಾಲಿನವರು ಅವರು ಮನಗುಳಿ ಅವರ ಮಗ ಅಶೋಕ್ ಮನಗುಳಿ ಅವರಲ್ಲ ಹಾಕೋದು ನನಗೆ ಹಾಕೋದಿಲ್ಲ ಹಾಕೋದಿಲ್ಲ ಬೇಡ ಕಾಲ ನಮ್ಮ ಸಿಂದಗಿ ಚಿಕ್ಕ ಸಿಂದಗಿ ಒಳಗ ಒಟ್ಟ ನಮ್ಮ ಹಿಂದೂ ಒಂದ ಒಂದು ಓಟ್ ಬಿಡಲ್ಲ ಓಟ್ ಇದೆಯಾ ಇದೆಯಾ ಇಲ್ವಾ ಎಸ್ ಇವ್ರು ಹೇಳ್ತಾ ಇಲ್ಲ ಬ್ರದರ್ ತಮ್ಮ ಹೆಸರು
ಬಾಹುಬಲಿ ಮಳ್ಳೆ ಅಂತ. ಬಾಹುಬಲಿ ಅವರೇ ಓಟ್ ಯಾರಿಗೆ? ಬಿಜೆಪಿಗೆ. ಯಾಕೆ? ಇಲ್ಲ ಸರ್, ಬಸ್ನೂರು ಸಾವಿರ ಒಳ್ಳೆಯವ್ರದಾರ ರೀ, ಹಳ್ಳಿಗಳದಾಗೆಲ್ಲ ಇದು ಮಾಡಿ ಕೆಲಸ ಮಾಡ್ಯಾರ ರೀ, ಗುಡಿ ಗುಂಡಾರ ರೋಡ ಎಲ್ಲ ಚಲೋದು ಮಾಡ್ಯಾರ. ಎಸ್, ಇವರೆಲ್ಲರ ಅಭಿಪ್ರಾಯ ಹೇಳ್ತಾ ಇದ್ರು ಚಿಕ್ಕ ಸಿಂದಗಿಲಿ. ಒಬ್ರು ಹೇಳ್ತಾ ಇದ್ರು ನಾನು ಸಿದ್ದರಾಮಯ್ಯ ಫ್ಯಾನ್ ಅಂಡ್ ಕಾಂಗ್ರೆಸ್ ಫ್ಯಾನ್, ಬಟ್ ಓಟ್ ಮಾತ್ರ ನಾನು ಬಿಜೆಪಿಯ ಬೂಸ್ನೂರಿಗೆ ಹಾಕ್ತೀವಿ ಅಂತ. ಯಾಕಂದ್ರೆ ಸಿಂದಗಿಯಲ್ಲಿ ಬೂಸ್ನೂರು ಮೇಲ್ಗಡೆ ಸಿದ್ದರಾಮಯ್ಯ ಇರಲಿ ಅನ್ನೋದು ಅವ್ರ ವಿಚಾರ. ಇನ್ನು ಇಲ್ಲೊಂದಷ್ಟು ಜನ ಸ್ನೇಹಿತರವ್ರೆ, ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಯಾಕೆಂತಂದರೆ ಇದು ಚಿಕ್ಕ ಸಿಂದಗಿ ಬರುತ್ತೆ, ಬಂದಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತೆ ಇದು. ಸೊ ಇಲ್ಲಿ ನಮ್ಮ ಇಲ್ಲಿ ಸ್ನೇಹಿತರಿದ್ದಾರೆ, ನಮ್ಮ ಸ್ನೇಹಿತರನ್ನು ಕೂಡ ಕೇಳ್ತೀನಿ. ಬ್ರದರ್, ಓಟಿದೆಯಾ? ನಿಮ್ದು ಓಟಿದೆಯಾ? ನಿಮ್ದಿದೆಯಾ ಬ್ರದರ್? ಯಾರಿಗೆ ಬ್ರದರ್ ಓಟು? ಕಾಂಗ್ರೆಸ್ಗೆ. ಅಶೋಕ್ ಮನಗುಳಿ ಅವ್ರಿಗೆ. ಇವರು ಅಶೋಕ್ ಮನಗುಳಿ ಅವ್ರಿಗೆ ಓಟ್ ಹಾಕ್ತೀವಿ ಅಂತ. ನಿಮ್ದು ಇನ್ನೂ ಓಟ್ ಮಾಡಿಸಿಲ್ವಾ? ಯಾರು ಓಟು? ಕಾಂಗ್ರೆಸ್. ಕಾಂಗ್ರೆಸ್. ಅಶೋಕ್ ಮನಗುಳಿ, ನಿಮ್ದು ಓಟಿದ್ಯಾ ಇಲ್ವಾ? ಹಾಂ, ಇತ್ರಿ ಕಳೆದೈತೆ ಅಂತ. ಅಪ್ಪ ನಮಸ್ಕಾರ. ಯಾರಿಗೆ ಓಟು? ಯಾರಿಗೆ? ನಮ್ಮ ಮನಸ್ಸಿಗೆ ಬಂದವ್ರಿಗೆ. ಯಾರು ಮನಸ್ಸಲ್ಲಿ ಯಾರಿದ್ದಾರೆ? ನಾನು ಇನ್ನೂ ಯಾರು ಮೂರು ಮಂದಿಯಾಗಿ ಯಾರಿಗೆ ಬರ್ತದೆ? ಯಾರಿಗೋ ತಬಾಗ ಹೇಳ್ತೀನಿ. ಇವರು ಯಾರಿಗೂ ನಾನು ಈಗಲೇ ಹೇಳಲ್ಲ, ಮೂರು ಮಂದಿಯಾಗಿ ಯಾರು ಮನ್ಸಿಗೆ ಬರುತ್ತೆ ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ತವ್ರೆ. ಹಾಂ, ಯಾರಿಗೆ ಅಂತ ಇದು ಮಾಡ್ತಾ ಇಲ್ಲ ಅವರು. ಅವ್ವ ನಮಸ್ಕಾರ. ಅವ್ವ ಆರಾಮ ಊಟ ಮಾಡಿದ್ರಾ? ಅವ್ವ ಓಟ್ ಎಲೆಕ್ಷನ್ ಬಂದೈತೆ, ಯಾರಿಗೆ ಓಟ್ ಹಾಕ್ತೀವ? ಇಂದಿರಾ ಗಾಂಧಿಗೆ ಹಾಕ್ತ. ಇಂದಿರಾ ಗಾಂಧಿ ಅಂದ್ರೆ ಇಂದಿರಾ ಗಾಂಧಿ ಕಾಂಗ್ರೆಸ್ಗೆ? ಅವ್ವ ನೀನು? ಓಕೆ, ಇವರಿಬ್ರು ಇಂದಿರಾ ಗಾಂಧಿ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ ಅಂತ ಹಿರಿಜೀವಿಗಳು ಹೇಳ್ತವ್ರೆ. ಬ್ರದರ್, ಇದು ಕರ್ನಾಟಕ ಟಿ ವಿ ಅಂತ ಡಿಜಿಟಲ್ ಪ್ಲಾಟ್ಫಾರ್ಮು, ನಿನಗೆ ಕರ್ನಾಟಕ ಟಿ ವಿ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡು, ನಿಂಗೆ ಸಿಗುತ್ತೆ, ಅಲ್ಲಿ ವೀಡಿಯೋಗಳು ಸಿಗುತ್ತೆ ಬ್ರದರ್. ಎಸ್ ಸರ್, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಹೆಂಗೆ ಇಲ್ಲ ಸಿಂದಗಿ ಅವರು, ಚಿಕ್ಕ ಸಿಂದಗಿ ಅವರ, ಯಾರಿಗೆ ಓಟ್ ಮಾಡ್ತೀರಿ? ಏನ್ರಿ, ಯಾರಿಗೆ ಓಟ್ ಮಾಡ್ತೀರಿ? ಸರಿ, ಸೊ ಇಲ್ಲಿವರಲ್ವಂತೆ. ಸೊ ಇದಿಷ್ಟು ಚಿಕ್ಕ ಸಿಂದಗಿಯಲ್ಲಿ ಒಂದಷ್ಟು ಜನ ರಮೇಶ್ ಬೂಸ್ನೂರಿಗೆ ಅಂತ ಹೇಳ್ತಾ ಇದ್ರು, ಇನ್ನೊಂದಷ್ಟು ಜನ ಅಶೋಕ್ ಮನಗುಳಿ ಅವ್ರಿಗೆ ಅಂತ ಹೇಳ್ತಾ ಇದ್ರು. ಸರ್ ಇಲ್ಲಿಯವರೇನಾ? ಓಕೆ, ಇದಿಷ್ಟು ಚಿಕ್ಕ ಸಿಂದಗಿ ಗ್ರಾಮದ ಒಂದಷ್ಟು ಜನರ ಅಭಿಪ್ರಾಯ ಆಗಿ ತಮ್ಮ ಮಾತಾಡ್ತೀರಾ? ಓಕೆ, ಇನ್ನೊಂದಷ್ಟು ಗ್ರಾಮಗಳಿಗೆ ಹೋಗ್ತೀನಿ, ಬೇರೆ ಕಡೆ ಹೋಗ್ತೀನಿ, ಅವ್ರೇನು ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು ಅಂತ ಕೇಳ್ತೀನಿ. ರಮೇಶ್ ಬೂಸ್ನೂರು ಕೈ ಸಿಗುತ್ತೆ, ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಅವ್ರು ಹೇಳ್ತಾರೆ. ನಾವು ಅಶೋಕ್ ಮನಗುಳಿ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ನಮ್ಮ ಸ್ನೇಹಿತರು ಹೇಳ್ತಾರೆ. ಒಟ್ಟಾರೆ ಇದಿಷ್ಟು ಚಿಕ್ಕ ಸಿಂದಗಿ ಗ್ರಾಮಸ್ಥರ ಒಂದು ಅಭಿಪ್ರಾಯ ಆಗಿತ್ತು. ಮತ್ತಷ್ಟು ಅಭಿಪ್ರಾಯ ಸಂಗ್ರಹ ನಾನು ನಿಮ್ಗೆ ತಿಳಿಸ್ತೇನೆ. ಫೈನಲ್ ನಿಮ್ಮ ಪ್ರಶ್ನೆ, ನಿಮ್ಮ ಪ್ರಕಾರ ಈ ಒಂದು ಬೈ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ? ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ.